ಇಲ್ಲಿ ಪ್ರೂಫ್ ಕೂಡ ನೋಡ್ತಾ ಇರ್ಬೋದು, ಬರೀ ಒಂದೇ ವಿಡಿಯೋದಲ್ಲಿ 2,500 ವಾಚ್ ಅವರು ಮತ್ತು 800 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತೀರಾ ಸ್ಟ್ಯಾಂಡಿಬಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಯೂಟ್ಯೂಬ್ನಲ್ಲಿ ಮಾನಿಟೈಸ್ಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನೀವು 1,000 ಸಬ್ಸ್ಕ್ರೈಬರ್ಸ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊತೀರಾ. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಎಲ್ಲ ಶೇರ್ ಮಾಡ್ತೀರಾ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ಶೇರ್ ಮಾಡಿ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ. ಆದರೆ ವಾಚ್ ಅವರ್ನ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಒಂದು ಅಥವಾ 2 ವಿಡಿಯೋನ ಹಾಕ್ಕೊಂಡು ಸೊ ಒಂದೇ ವಾರದಲ್ಲಿ ಯಾವ ರೀತಿ 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಾನು ಅದೇ ರೀತಿ ಟ್ರಿಕ್ನ ವರ್ಕ್ ಮಾಡಿ ಸೊ ನನ್ನ ಚಾನಲ್ನ ಮಾನಿಟೈಸ್ನ ಮಾಡ್ಕೊಂಡಿದ್ದು. ಸೊ ಅದ್ಯಾವ ಟ್ರಿಕ್ಕು ಮತ್ತು ಯಾವ ರೀತಿ ಒಂದೇ ವಾರದಲ್ಲಿ ಮಾನಿಟೈಸ್ನ ಆನ್ ಮಾಡ್ಕೊಳ್ಳೋದು ಅಂತ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಮೊದಲು ಹೇಳಿದೆ ಸಬ್ಸ್ಕ್ರೈಬರ್ಸ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು, ಆದರೆ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಸೊ ಯಾವುದಾದ್ರೂ ಸೆಲಿಬ್ರಿಟಿ ಆಗಿದ್ದರೆ, ಮೊದಲೇ ವೈರಲ್ ಆಗಿದ್ದರೆ ಸೊ ಆರಾಮಾಗಿ ಅವರು ಕಂಪ್ಲೀಟ್ನ ಮಾಡ್ಕೋಬೋದು ಬರೀ ಒಂದೇ ವಿಡಿಯೋದಲ್ಲಿ. ಸೊ ನಾವೆಲ್ಲ ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಈ ರೀತಿ ತುಂಬಾ ವಿಡಿಯೋಸು ಡೈಲಿ 2-3 ವಿಡಿಯೋ ಹಾಕಿದ್ರು ಕೂಡ ನಮ್ಮದು ಸೊ ವಾಚ್ ಅವರು ಕಂಪ್ಲೀಟ್ ಆಗಿಲ್ಲ. ಆದರೆ ನಾವು ಒಂದಿಷ್ಟು ಟ್ರಿಕ್ನ ಯೂಸ್ ಮಾಡಿಕೊಂಡು ಸೊ ಒಂದೇ ವರ್ಷದಲ್ಲಿ ಕಂಪ್ಲೀಟ್ನ ಮಾಡ್ಕೊಂಡಿದ್ದೀನಿ, ಅದು 1-2 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಯಾವ ಟ್ರಿಕ್ಕಪ್ಪ ಅಂದರೆ, ಗೈಸ್ ಈ ಟ್ರಿಕ್ ತಿರ್ಗೋಬೇಕಪ್ಪ ಅಂದರೆ ನೀವು, ಸೊ ಮೊದಲು ನಾನು ವೈಟಿ ಸ್ಟುಡಿಯೋನ ಓಪನ್ ಮಾಡ್ತೀನಿ. ಇವಾಗ ನಾನು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರೋದು. ಸೊ ನನ್ನ ಚಾನಲ್ ಫುಲ್ ಡೀಟೇಲ್ಸ್ ಬರ್ತಾ ಇದೆ. ಈ ಕಡೆ ವಿಡಿಯೋ ಸೆಕ್ಷನಲ್ಲಿ ಓಪನ್ ಮಾಡ್ಕೊಂಡ್ರೆ ಸೊ ನಾನು 2 ತಿಂಗಳಿಂದ ಒಂದು ವಿಡಿಯೋ ಹಾಕಿದ್ದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ಯಾವ ವಿಡಿಯೋ ಅಂತೇಳಿ. ಸೊ ಇಲ್ಲಿ ನೋಡಿ, ಸೊ ವೋಟಿಂಗ್ ಹೇಗೆ ಮಾಡೋದು. ಸೊ ಬಿಗ್ ಬಾಸ್ ಬಂದಿತ್ತಲ್ಲ, ಸೊ ಬಿಗ್ ಬಾಸ್ನಲ್ಲಿ ವೋಟಿಂಗ್ ಮಾಡೋದು ತುಂಬಾ ಜನ ಗೊತ್ತಿರೋಂಗಿಲ್ಲ. ಸೊ ಅದ್ರ ಆ ರೀಸನಿಂದ ನಾವು ಒಂದು ವಿಡಿಯೋ ಮಾಡಿದ್ದೆ, ಸೊ ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ನ ಮಾಡೋದು ಅಂತೇಳಿ. ಸೊ ಆ ವಿಡಿಯೋನ ಓಪನ್ ಮಾಡ್ಕೊತೀನಿ. ಸೊ ಆ ವಿಡಿಯೋನ ಓಪನ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು, ಸೊ 1,42,000 ವ್ಯೂಸ್ ಬಂದಿದೆ. ಸೊ ಬರೀ ಅದೇ ಒಂದೇ ವಿಡಿಯೋಕ್ಕೆ. ಸೊ ಇದರಿಂದ ನನಗೆ ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಸೊ ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡ್ಕೊಂಡ ಮೇಲೆ ನೋಡ್ತಾ ಇರ್ಬೋದು, ಸೊ 1,42,000 ವ್ಯೂಸ್ ಬಂದಿದೆ. ಸೊ ಪಕ್ಕ ನೋಡಿ ವಾಚ್ ಅವರು. ಸೊ ಬರೀ ಒಂದೇ ವಿಡಿಯೋದಲ್ಲಿ 2,500 ವಾಚ್ ಅವರು ಬಂದಿದೆ. ಸೊ ನಾವು ಮಾನಿಟೈಸ್ಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ 4,000 ವಾಚ್ ಅವರು ಬೇಕು. ಸೊ ನೋಡಿ ಇಲ್ಲಿ ಬರೀ ಒಂದೇ ವಿಡಿಯೋನೇ 2,000 ವಾಚ್ ಅವರು ಬಂದಿದೆ. ಸೊ ಹಾಗೆ ಪಕ್ಕ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರಪ್ಪ ಅಂದರೆ, ಸೊ 781 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಮಾನಿಟೈಸ್ಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಸೊ ಬರೀ 1,000 ಸಾಕು. ಇಲ್ಲಿ ನೋಡಿ ಬರೀ ಒಂದೇ ವಿಡಿಯೋಗೆ 781 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಅರ್ನಿಂಗ್ಸ್ ಬೇಡ ಅನ್ಕೊತೀನಿ ಸೊ ತೋರಿಸೋದು. ಇವಾಗ ನೆಕ್ಸ್ಟ್, ಸೊ ಯಾವ ರೀತಿ ಈಗ ಬಂತಪ್ಪ ಅಂದರೆ, ಸೊ ನೀವು ಟ್ರೆಂಡಿಂಗ್ ಟಾಪಿಕ್ನ ಚೂಸ್ ಮಾಡ್ಕೋಬೇಕು. ಸೊ ನೀವು ಡೈಲಿ 1-2 ವಿಡಿಯೋ ಹಾಕೋದು ಬೇಡ. ಸೊ ನೀವು ಯಾವಾಗಾದ್ರೂ ಟ್ರೆಂಡಿಂಗ್ ಟಾಪಿಕ್ ಇರ್ತಾವಲ್ಲ, ಸೊ ಆ ವಿಡಿಯೋದಲ್ಲಿ ನೀವು ಬೇಗನೆ ವಿಡಿಯೋ ಮಾಡಿದ್ರೆ ಅಂದರೆ ಸೊ ಸರ್ಚ್ ಲಿಸ್ಟ್ನಲ್ಲಿ ನಿಮ್ಮ ವಿಡಿಯೋನೇ ಫಸ್ಟ್ ಬರುತ್ತೆ. ಸೊ ಈಗ ಎಕ್ಸಾಂಪಲ್, ಇದೇ ಒಂದೇ ವಿಡಿಯೋ ಅಲ್ಲ, ಸೊ ಕೆಳಗಡೆ ಇನ್ನೂ ವಿಡಿಯೋ ಇದ್ದಾವೆ, ಸೊ ತೋರಿಸ್ತೀನಿ ರೀ. ಸೊ ನೋಡಿ, ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗ್ತಾ ಇತ್ತು ಮೋದಿ ಅವ್ರ ವಾಯ್ಸ್ನಲ್ಲಿ ಸಾಂಗ್ಸ್ ಮಾಡೋದು. ಸೊ ಅದು ಕೂಡ ಅವತ್ತೇ ವಿಡಿಯೋ ಮಾಡಿದ್ದೆ ನಾನು. ಸೊ 3 ತಿಂಗಳಿಂದ ನೋಡಿ, ಸೊ ಆ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ 18,000 ವ್ಯೂಸ್ ಬಂದಿದೆ. ಸೊ ಅದು ಟ್ರೆಂಡಿಂಗ್ನಲ್ಲಿತ್ತು, ಆ ರೀಸನಿಂದ ಆ ವಿಡಿಯೋಗೆ ತುಂಬಾ ವ್ಯೂಸ್ ಬಂತು. ಸೊ ಇದೇ ಒಂದೇ ವಿಡಿಯೋ ಅಲ್ಲ, ಇನ್ನೂ ಒಂದು ವಿಡಿಯೋ ತೋರಿಸ್ತೀನಿ ರೀ. ಸೊ ಕೆಳಗಡೆ GB ವಾಟ್ಸಪ್ ತುಂಬಾ ಪಾಪ್ಯುಲರ್ ಆಗಿತ್ತು, ಸೊ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ರು. ಆಮೇಲೆ ಗೌರ್ಮೆಂಟ್ನವರು ಬ್ಯಾನ್ ಮಾಡಿದ್ರು, ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೆ, ಯಾವ ರೀತಿ GB ವಾಟ್ಸಪ್ ಬ್ಯಾನ್ ಆಗಿದ್ನ ಮತ್ತೆ ಅನ್ಬ್ಯಾನ್ ಮಾಡೋದು ಅಂತೇಳಿ. ಸೊ ಆ ವಿಡಿಯೋಗೆ ನೋಡಿ 33,000 ವ್ಯೂಸ್ ಬಂದಿದೆ. ಸೊ ಇದಕ್ಕೆ ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಅದ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರ್ಬೋದು, ಬರೀ 33,000 ವ್ಯೂಸಿಗೆನೇ ಸೊ 1,5,000 ವಾಚ್ ಅವರು ಬಂದಿದೆ. ಸೊ ಇಲ್ಲೇ ಆಗಿಬಿಡ್ತು, ಸೊ 4,000 ವಾಚ್ ಅವರು ಬರೀ 2 ವಿಡಿಯೋಗೆ. ಸೊ ಇದರಿಂದ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರಪ್ಪ ಅಂದರೆ 710 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಇದರಿಂದ ನೀವೇನು ತಿಳ್ಕೊಬೇಕಪ್ಪ ಅಂದರೆ, ಸೊ ನೀವು ಡೈಲಿ ವಿಡಿಯೋ ಹಾಕಿದ್ರು ವೇಸ್ಟು. ಯಾಕಪ್ಪ ಅಂದರೆ, ಸೊ ನಿಮಗೆ ತುಂಬಾ ವ್ಯೂಸ್ ಬರೋಂಗಿಲ್ಲ. ಅದಕ್ಕಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ, ಸೊ ಟ್ರೆಂಡಿಂಗ್ ಟಾಪಿಕ್ ಯಾವ ಇರ್ತಾವಲ್ಲ, ಸೊ ಆ ದಿನದಲ್ಲಿ ಸೊ ಅದ್ರ ಬಗ್ಗೆ ನೀವು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ವಿಡಿಯೋಸ್ ಮಾಡಿ ಸೊ ತುಂಬಾ ಜನ ಅಪ್ಲೋಡ್ ಮಾಡ್ತಾರೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದರೆ, ಟ್ಯಾಗ್ಸ್ನಲ್ಲಿ ಮತ್ತು ಟೈಟಲ್ನಲ್ಲಿ ತುಂಬಾ ಸೊ ಮತ್ತು ಯೂಸ್ ಮಾಡ್ಕೊಳ್ಳಿ. ಸೊ ಶಾರ್ಟ್ಕಟ್ ಕೀನ್ ಆಗಿರ್ಬೋದು ಮತ್ತು ಟ್ರೆಂಡಿಂಗ್ ಯಾವ ಇರ್ತಾವಲ್ಲ, ಸೊ ಆ ಟ್ಯಾಗ್ಸ್ನ ಯೂಸ್ ಮಾಡಿಕೊಂಡು ಸೊ ನೀವು ಅಪ್ಲೋಡ್ನ ಮಾಡಿ. ಸೊ ಅಪ್ಲೋಡ್ನ ಮಾಡಿದ್ರೆ ಅಂದರೆ ಸೊ ಸರ್ಚ್ ಲಿಸ್ಟ್ನಲ್ಲಿ ಸೊ ನಿಮ್ಮ ವಿಡಿಯೋನೇ ಫಸ್ಟ್ ಬರುತ್ತೆ. ಇವಾಗ ನೀವು ಹೋಗಿ ಬಿಗ್ ಬಾಸ್ನಲ್ಲಿ ವೋಟಿಂಗ್ ಯಾವ ರೀತಿ ಅಂತ ಮಾಡೋದಂತ ಟೈಪ್ ಮಾಡಿದ್ರೆ ಸಾಕು, ಸೊ ಯೂಟ್ಯೂಬ್ನಲ್ಲಿ ಸೊ ಫಸ್ಟ್ ವಿಡಿಯೋ ನಂದೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಬರೀ 2 ವಿಡಿಯೋದಲ್ಲಿ ಮಾನಿಟೈಸ್ನ ಆರಾಮಾಗಿ ಮಾಡ್ಕೋಬೋದು. ಸೊ ಈ ಟ್ರಿಕ್ಕು ಸೊ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ನಿಮ್ಮದು ಬೇಗನೆ ಮಾನಿಟೈಸ್ ಆನ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ, ಸೊ ಯಾವ ರೀತಿ 1-2 ವಿಡಿಯೋದಲ್ಲಿ ಮಾನಿಟೈಸ್ನ ಆನ್ ಮಾಡ್ಕೊಳ್ಳೋದು ಅಂತೇಳಿ. ನಿಮಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಹೊಸ್ತಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.